ಹಾಗಾದ್ರೆ ಸುದ್ದಿ ಡಬ್ಬಿಯಲ್ಲಿರುವಂತಹ ಪ್ರಮುಖ ಐದು ಸುದ್ದಿಗಳು ಯಾವ್ಯಾವುದು ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ಸುದ್ದಿ ಇದು, ಸುದ್ದಿ ಡಬ್ಬಿಯನ್ನ ಓಪನ್ ಮಾಡೋಣ. ಮಂಡ್ಯದಲ್ಲಿ ಜೋರ ಆಗ್ತಾ ಇದೆ ಕಾವೇರಿ ಕಿಚ್ಚು. ಈಗ ನೀವು ನೋಡ್ತಾ ಇದ್ದೀರಿ, ಕಳೆದ ಹಲವು ದಿನಗಳಿಂದಲೂ ಕೂಡ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಬಿಜೆಪಿ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಬೆಂಕಿಯನ್ನ ಅಲ್ಲಿ ಇಟ್ಟಿರೋದನ್ನ ಗಮನಿಸಬಹುದು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಹಾಕಿದ್ದಾರೆ. ದೊಡ್ಡ ಮಟ್ಟದ ಹೈ ಡ್ರಾಮಾವೇ ನಡೆದಿದೆ. ಯಾವ ಕಾರಣಕ್ಕಾಗಿ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದೀರಾ ನೀವು? ಪ್ರಾಧಿಕಾರದ ಆದೇಶ ಇದೆ, ಆದ್ರೆ ಇಲ್ಲಿ ನಮ್ಗೆ ಕುಡಿಯೋದಿಕ್ಕೆ ನೀರಿಲ್ಲ. ಅಂತಹ ಸಂದರ್ಭದಲ್ಲಿ ಅಲ್ಲಿ ಅವರ ಬೆಳೆಗಳನ್ನ ಬೆಳೆಯೋದಿಕ್ಕೆ ಈಗ ನೀವು ನೀರನ್ನ ಹರಿಸಬೇಕಾ? ರಾಜ್ಯ ಸರ್ಕಾರ ಯಾವ ರೀತಿಯ ಕ್ರಮವನ್ನ ಕೈಗೊಳ್ತಾ ಇದೆ? ಯಾಕೆ ಮನವರಿಕೆ ಮಾಡಲಿಲ್ಲ ಪ್ರಾಧಿಕಾರದ ಅಲ್ಲಿ ಅನ್ನುವಂತಹ ಒಂದು ಆಕ್ರೋಶ ರೈತರಲ್ಲಿದೆ. ಅದೇ ರೀತಿಯಾಗಿ ಇವತ್ತು ಕೂಡ ಬಿಜೆಪಿ ಆ ಭಾಗದ ಐದು ಜಿಲ್ಲೆಗಳಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದು ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ಕಿಚ್ಚು ಜಾಸ್ತಿ ಆಗಿರುವುದನ್ನ ಗಮನಿಸಬಹುದು. ಕರ್ನಾಟಕ ತಮಿಳುನಾಡು ನಡುವೆ ಕಾವೇರಿ ಕಿಚ್ಚು ಬಹಳ ಜೋರಾಗಿ ನಡೀತಾ ಇದೆ. ಪ್ರತ್ಯೇಕ ಪೀಠ ರಚಿಸಿ ತುರ್ತು ವಿಚಾರಣೆಗೂ ಕೂಡ ಸುಪ್ರೀಂ ಕೋರ್ಟ್ ಈಗಾಗಲೇ ಅಸ್ತು ಅಂತ ಹೇಳಿದೆ. ಕಾವೇರಿ ನೀರು ಕುರಿತಾಗಿ ತಮಿಳುನಾಡು ಅರ್ಜಿಯನ್ನ ಸಲ್ಲಿಸಿತ್ತು. ಈಗಾಗಲೇ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಕೂಡ ಅರ್ಜಿಯನ್ನ ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಆಯ್ತು, ನಾವು ತುರ್ತಾಗಿ ಇದ್ರ ಬಗ್ಗೆ ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಪ್ರತ್ಯೇಕ ಪೀಠ ರಚನೆಗೂ ಕೂಡ ಅಸ್ತು ಅಂತ ಹೇಳಿದೆ ಸುಪ್ರೀಂ ಕೋರ್ಟ್. ಸುಮಲತಾ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಹಾಗಾಗಿ ಮಂಡ್ಯ ಸಂಸದೆ ಸುಮಲತಾ ಅವರನ್ನ ನಮ್ಮ ರಿಪೋರ್ಟರ್ ಸುನೀಲ್ ಆ ಸಂದರ್ಭದಲ್ಲಿ ಮಾತನಾಡಿಸಿದ್ದಾರೆ, ನೋಡೋಣ. ತಮಿಳುನಾಡಿಗೆ ನೀರು ಬಿಟ್ಟಿರೋದನ್ನ ಖಂಡಿಸಿ ಇವತ್ತು ಬಿಜೆಪಿಗರು ಮಂಡ್ಯದ ಸಂಜೆ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂತದ್ದು. ಈ ಪ್ರತಿಭಟನೆಗೆ ಸಂಸದೆ ಸುಮಲತಾ ಅವರು ಕೂಡ ಆಗಮಿಸಿದ್ದಾರೆ. ಈ ಬಗ್ಗೆ ಸುಮಲತಾ ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ, ಏನ್ ಹೇಳ್ತೀರಿ ಮೇಡಮ್? ಇದು ನಮ್ಮಲ್ಲಿ ಪ್ರತಿ ಒಬ್ಬರಿಗೂ ಎಫೆಕ್ಟ್ ಆಗುವಂತ ಒಂದು ವಿಷಯ, ಒಂದು ಹೋರಾಟ. ಇದು ರಾಜಕೀಯವಾದ ಹೋರಾಟ ಅಲ್ಲ, ಇದು ರೈತ ಪರ, ರೈತರ ಹಿತಕ್ಕಾಗಿ ಮಾಡ್ತಿರುವಂತ ಒಂದು ಹೋರಾಟ. ರಾಜಕೀಯವಾಗಿ ಇದರಿಂದ ಏನೋ ಒಂದು ಫಲವನ್ನ ಅಪೇಕ್ಷಿಸಿ ಈ ರೀತಿ ಒಂದು ಇದನ್ನ ಮಾಡೋ ಅವಶ್ಯಕತೆ ನನಗಿಲ್ಲ, ಆ ಕಾಳಜಿನೂ ನನಗಿಲ್ಲ. ಮೊದಲಿಂದನೂ ಒಂದು ಅಕ್ರಮ ಗಣಿಗಾರಿಕೆ ವಿಷಯವನ್ನು ತಗೊಂಡಿದ್ರು, ಈವರೆಗೂ ಪ್ರತಿ ಬಾರಿನೂ ನಾನು ನಮ್ಮ ಭಾಗದ ರೈತರ ಪರ ಒಂದು ತುಂಬಾ ನಾನು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದೀನಿ, ಧ್ವನಿ ಎತ್ತಿದ್ದೀನಿ. ಸೊ ಅದೇ ರೀತಿ ಇವಾಗ ನಮಗೆ ಎದುರಾಗ್ತಿರೋ ಈ ಒಂದು ಸಮಸ್ಯೆ ಏನಿದೆ, ಇದು ಏನು ಒಂದು ಸಣ್ಣ ಸಮಸ್ಯೆ ಅಲ್ಲ, ತುಂಬಾ ಗಂಭೀರವಾದ ಸಮಸ್ಯೆ. ಇದನ್ನು ಪಕ್ಷಾತೀತವಾಗಿ ಎಲ್ಲರೂ ಒಗ್ಗೂಡಿ ಇದರ ಬಗ್ಗೆ ವಾಯ್ಸ್ ರೇಸ್ ಮಾಡಬೇಕು. ಇದನ್ನ ನಮ್ಮ ರೈತರಿಗೆ ಅನ್ಯಾಯ ಆಗದಿದ್ದಂಗೆ ನೋಡ್ಕೊಳ್ಳುವಂತ ವಿಷಯವನ್ನ ನಾವು ಮಾಡಬೇಕು. ಮೇಡಮ್, ಪ್ರತಿ ಬಾರಿ ಇತಿಹಾಸವನ್ನ ನೋಡಿದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಬರ್ತಾ ಇದೆ, ಇದು ಯಾರ ವೈಫಲ್ಯ, ಏನಕ್ಕೆ, ಯಾವ ಕಾರಣಕ್ಕೆ ಮೇಡಮ್? ಅದನ್ನೇ ನಾವು ಪ್ರಶ್ನಿಸ್ತಾ ಇರೋದು. ಏನಕ್ಕೆ ಸುಪ್ರೀಂ ಕೋರ್ಟ್ ಅರ್ಜಿಗೆ ಅವರು ಮುಂದಾಗ್ತಾರೆ, ನಾವು ಯಾಕೆ ಮಾಡಿಲ್ಲ ಆ ವಿಷಯನ? ನಾವು ಮೊದಲೇ ಮಾಡಬಹುದಾಗಿತ್ತು, ಆ ಹೆಜ್ಜೆನ ನಾವೇ ಹಾಕಿದ್ರೆ ನಮ್ಮ ಪರ ಕೇಸ್ ಸ್ಟ್ರಾಂಗ್ ಆಗ್ತಿರೋದು. ಅದೇನಕ್ಕೆ ಮಾಡಿಲ್ಲ? ನಾವು ಪ್ರತಿ ಬಾರಿ ರಿಯಾಕ್ಟ್ ಮಾಡ್ತಾ ಇದ್ವಿ, ನಾವು ಪ್ರೊಆಕ್ಟಿವ್ ಆಗಿ ಯಾವುದೇ ಒಂದು ಹೆಜ್ಜೆ ಹಾಕ್ತಾ ಇಲ್ಲ, ಅದಕ್ಕೆ ನಾವು ಸಕ್ಸಸ್ ಆಗ್ತಿಲ್ಲ ಈ ಒಂದು ವಿಷಯದಲ್ಲಿ. ಇದನ್ನು ನೀವು ಅಷ್ಟು ಸುಲಭವಾಗಿ ಬಿಟ್ಬಿಡೋ ಅಂತ ಮಾತೇನಿಲ್ಲ. ಯಾವ ಕಾರಣಕ್ಕೆ ಅವ್ರು ಮತ್ತೆ ಇನ್ನು ಜಾಸ್ತಿ ಬೇಕು ಅಂತ ಕೇಳಕ್ ಹೋಗ್ತಾರೆ? ಇಷ್ಟೆಲ್ಲ ಆದ್ಮೇಲೆ ಸರ್ಕಾರ ಒಂದು ಸರ್ವಪಕ್ಷ ಸಭೆನ ಕರಿಬಹುದಾಗಿತ್ತು, ಎಲ್ಲೂ ಕೂರಿಸಿ ಮಾತುಕತೆ ಮಾಡಬೇಕಿತ್ತ ಕೆಲಸನ. ಅದು ತುಂಬಾ ಲೇಟ್ ಮಾಡಿದ್ದಾರೆ, ತುಂಬಾ ಲೇಟ್ ಮಾಡಿದ್ದಾರೆ. ಮೇಡಮ್, ಈಗ ಆಗೋಗಿದೆ, ನೀರು ಹೋಗ್ತಾ ಇದೆ, ಸರ್ಕಾರಕ್ಕೆ ನಿಮ್ ಕಡೆಯಿಂದ ಕಿವಿ ಮಾತು ಹೇಳೋದಾದ್ರೆ ಏನ್ ಹೇಳ್ತೀರಿ ಮೇಡಮ್? ದಯವಿಟ್ಟು ಈ ವಿಷಯವನ್ನ ರಾಜಕೀಯ ದೃಷ್ಟಿಯಿಂದ ಆಕ್ಟ್ ಮಾಡೋದು ಬಿಟ್ಟು ನಮ್ಮ ರೈತರಿಗೆ ಅನ್ಯಾಯ ಆಗದೆ ಇರುವಂತ ರೀತಿಯಲ್ಲಿ ನಮ್ಮ ರೈತರ ಹಿತದೃಷ್ಟಿಯಲ್ಲಿ ಇಟ್ಟುಕೊಂಡು ನೀವು ಏನೇ ಆಕ್ಷನ್ ತಗೊಂಡ್ರು ಎಲ್ಲರೂ ನಾವು ನಿಮಗೆ ಸಪೋರ್ಟಿವ್ ಆಗಿ ಇರ್ತೀವಿ. ಬಟ್ ಇಂಥ ವಿಷಯಕ್ಕೆ ಬಂದಾಗ ರಾಜಕೀಯ ಅಂತ ಬಂದು ನೀವು ಅಲೈನ್ಸ್ ಪಾರ್ಟಿ ಪರ ಅನ್ನೋದು ನಿಮ್ಮ ಡಿಸಿಷನ್ ಆದ್ರೆ ಈ ಹೋರಾಟ ಇನ್ನು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತೆ. ಇದು ಸಂಸದೆ ಸುಮಲತಾ ಅಂಬರೀಶ್ ಅವರ ಮಾತಾಗಿರುವಂತದ್ದು. ಮಂಡ್ಯದಿಂದ ಸುನೀಲ್ ಗೌಡ, ನ್ಯೂಸ್ 18.
ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸರಣಿ ಟ್ವೀಟ್ ಮಾಡಿ ಬಿಜೆಪಿ ಕೆಂಡಾಮಂಡಲವನ್ನು ತೋರಿಸ್ತಾ ಇದೆ. ಇಲ್ಲಿ ನೀವು ಸರಣಿ ಟ್ವೀಟ್ಗಳನ್ನು ಗಮನಿಸಬಹುದು. ಈಗ ಈ ಒಂದು ವಿಚಾರ ರಾಜಕೀಕರಣ ಆಗ್ತಾ ಇರೋದನ್ನು ಕೂಡ ಇಲ್ಲಿ ನೋಡಬಹುದು. ಬಿಜೆಪಿ ಇದನ್ನೇ ಅಸ್ತ್ರವನ್ನಾಗಿ ಇಟ್ಟುಕೊಂಡಿದೆ. ಯಾವ ಕಾರಣಕ್ಕಾಗಿ ಈಗ ತಮಿಳುನಾಡಿಗೆ ನೀರನ್ನು ಹರಿಸಲಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆಯನ್ನು ಬಿಜೆಪಿ ಕೇಳ್ತಾ ಇದೆ. ರಾಹುಲ್ ಗಾಂಧಿಗಾಗಿ ತಮಿಳುನಾಡು ಸರ್ಕಾರದ ಓಲೈಕೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆಯಾ? ಆ ಕಾರಣಕ್ಕಾಗಿ ನೀರನ್ನ ಹರಿಸ್ತಾ ಇದೆಯಾ? ಕಾವೇರಿ ನ್ಯಾಯಾಧಿಕರಣದಲ್ಲಿ ವಾದವನ್ನೇ ಮಂಡಿಸದೆ ಇಲ್ಲಿ ಪಲಾಯನವನ್ನ ಮಾಡಿರುವುದು, ನಮಗೆ ಇಲ್ಲಿ ನೀರಿಲ್ಲ ಅಂತ ವಾದವನ್ನ ಮಂಡನೆ ಮಾಡಬೇಕಾಗಿತ್ತು, ಸಮರ್ಥವಾಗಿ ಮಂಡನೆ ಮಾಡುವುದರ ಬದಲಾಗಿ ಪಲಾಯನ ಮಾಡಿರುವಂತಹ ವಿಚಾರ. ಮೇಕೆದಾಟು ವಿರೋಧಿಸಿದ ಸ್ಟಾಲಿನ್ ಅವರಿಗೆ INDIA ಹೆಸರಲ್ಲಿ ಸ್ವಾಗತವನ್ನ ಕೋರಲಾಗ್ತಾ ಇದೆ. ತಮಿಳುನಾಡು ಸರ್ಕಾರ ಹಾಕಿದ ಗೆರೆಯನ್ನು ಕೂಡ ಇಲ್ಲಿನ ಸರ್ಕಾರ ದಾಟ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ ಇಲ್ಲಿನ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ಒಪ್ಪಂದಕ್ಕಿಂತ ದುಪ್ಪಟ್ಟು ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಲಾಗಿದೆ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡು ಈಗ ಬಿಜೆಪಿ ಸರಣಿ ಟ್ವೀಟ್ ಅನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದೆ. ಇನ್ನು ಸುದ್ದಿ ಡಬ್ಬಿಯ ಎರಡನೇ ಸುದ್ದಿ ಯಾವುದು ಅನ್ನೋದು